ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಇವತ್ತು ನಿಮಗೆ ರವೆ ಉಂಡೆ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ. ನೀವು ಅನ್ಕೋತಿರ್ಬೋದು ಏನಪ್ಪ ರವೆ ಉಂಡೆ ಎಲ್ಲರೂ ಮನೇಲಿ ಮಾಡ್ತಾರೆ ಅಂತ. ಎಲ್ಲರೂ ಮನೇಲಿ ಮಾಡ್ತಾರೆ ಸರಿ, ಆದರೆ ಟೇಸ್ಟು ಬೇರೆ ಬೇರೆ ಅಲ್ವಾ, ಮಾಡುವ ವಿಧಾನ ಕೂಡ ಬೇರೆ ಬೇರೆ ಅಲ್ವಾ. ಸೊ ಹಾಗಾಗಿ ನಾನು ಮಾಡುವ ರೀತಿಯನ್ನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇದಕ್ಕೇನೇನು ಬೇಕಂತ ನಾನು ತೋರಿಸ್ತೀನಿ. ಸೊ ಅದಕ್ಕೆ ಮೊದಲಿಗೆ ನನಗೆ 1 ಕಪ್ಪು ರವೆ ಬೇಕು. ಸೊ ಒಂದು ಸ್ವಲ್ಪ ತುಪ್ಪ, ಆಮೇಲೆ 1 ಕಪ್ ಸಕ್ಕರೆ, ಆಮೇಲೆ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಆಮೇಲೆ ಸ್ವಲ್ಪ ಇಲಾಯಚಿ ಪೌಡರ್ನ ಹಾಕೋಬೇಕು. ಸೊ ಮೊದಲಿಗೆ ರವೆಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಬಂದುಬಿಟ್ಟು ಇದು ಚಿರೋಟಿ ರವೆ. ಆ್ಯಕ್ಚುಲಿ ನೀವು ಇಲಾಯಚಿ ರವೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಚಿರೋಟಿ ರವೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನು ಇವಾಗ ಚಿರೋಟಿ ರವೆ ತಗೊಂಡಿದ್ದೀನಿ. ಸೊ ಇದರಲ್ಲಿ ಇವಾಗ ಒಂದು ಸ್ವಲ್ಪ ತುಪ್ಪ ಸೇರಿಸೋಣ. ಒಂದು ಸ್ವಲ್ಪ ತುಪ್ಪನ ತೆಗೆದುಕೊಳ್ಳಿ. ಸ್ವಲ್ಪ ತುಪ್ಪ ಇಟ್ಟಿದ್ನಲ್ಲ, ಸೊ ಅದು ಇವಾಗ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಬೇಕು. ಇದನ್ನ ನಾವು ಜಾಸ್ತಿ ಹೈ ಫ್ಲೇಮು ಬೇಡ, ಜಾಸ್ತಿ ಲೋ ಫ್ಲೇಮು ಬೇಡ. ಸೊ ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹುರ್ಕೋಬೇಕು. ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ನಾವು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಇದು ಸಾಫ್ಟ್ ಆಗಿದೆ, 50% ಸಾಫ್ಟ್ ಆಗಿದೆ. ನೋಡ್ಬೋದು ಇದು ಯಾವ ಥರ ಬಂದಿದೆ ಅಂತ ಈ ಥರ. ಓಕೆ, ಸೊ ಇವಾಗ ಇದು ಇದನ್ನ ತೆಗೆದ್ಬಿಡ್ತೀನಿ. ಇವಾಗ ನಾನು ಇದರಲ್ಲಿ 1 ಕಪ್ ಸಕ್ಕರೆನ ಹಾಕ್ತಾ ಇದ್ದೀನಿ. ಸೊ 1 ಕಪ್ ರವೆಗೆ 1 ಕಪ್ ಸಕ್ಕರೆ ಇರಬೇಕು. ಸೊ ಸಕ್ಕರೆ ನೀರಲ್ಲಿ ಮುಣುಗೋಷ್ಟು ನೀರು ಹಾಕಬೇಕು, ಜಾಸ್ತಿ ಹಾಕಿ ಕಲಿಸಿ. ಇವಾಗ ಇದು ಕುದಿ ಬರಬೇಕು. ಇವಾಗ ಸಕ್ಕರೆ ಪಾಕ ಬರೋವರೆಗೂ ನಾವು ಡ್ರೈ ಫ್ರೂಟ್ಸ್ನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಬಿಡೋಣ. ಸೊ ಇದರಲ್ಲಿ ಇವಾಗ ನಾನು ಕಾಜು ಕಿಶ್ಮಿಶ್ ಹಾಕ್ಬಿಡ್ತೀನಿ. ಇವಾಗ ಇದು ಫ್ರೈ ಆಗಿದೆ, ಆಫ್ ಮಾಡಿಬಿಡ್ತೀನಿ. ಸೊ ಇವಾಗ ಅದು ಪ್ಯಾಕ್ ಬರ್ತಾ ಇದೆ. ಸೊ ಅದನ್ನು ನಾವು ಹೇಗೆ ಚೆಕ್ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇವಾಗ. ಸೊ ಇವಾಗ ಇದು ಈ ಥರ ಕುದಿ ಬರ್ತಿದೆಯಲ್ಲ, ಸೊ ಇದು ಆಗಿದೆಯಾ ಇಲ್ವ ಅಂತ ನಮ್ಗೆ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಅಂದರೆ, ಸೊ ಒಂದು ಚಿಕ್ಕ ಲೋಟದಲ್ಲಿ ನೀರು ತಗೊಳ್ಳಿ. ಸೊ ಅದರಲ್ಲಿ ಇವಾಗ ನಾವು ಈ ಥರ ಪ್ಯಾಕ್ನ ಹಾಕಿ ನೋಡೋಣ.
ಸೊ ಹಾಕಿದರೆ ಈ ಥರ ನೀರಲ್ಲಿ ಹರಿದ್ಬಿಡುತ್ತೆ ಪಾಕ. ಸೊ ಇಟ್ ಮೀನ್ಸ್ ಇದು ಇನ್ನೂ ಆಗಿಲ್ಲ ಅಂತ. ಸೊ ಯಾವಾಗ ನೀರಲ್ಲಿ ಗಟ್ಟಿ ಕೂತ್ಕೊಳ್ಳುತ್ತಲ್ಲ ಸೊ ಆವಾಗ ರೆಡಿ ಅಂತ. ಸೊ ಜಾಸ್ತಿ ಪಾಕ ಗಟ್ಟಿನೂ ಆಗಬಾರ್ದು, ಜಾಸ್ತಿ ಲೂಸ್ ಆಗೂ ಇರಬಾರ್ದು. ಈ ಥರ ಕೂತ್ಕೊಳ್ಬೇಕು ನೀರಲ್ಲಿ ಹಾಕಿದರೆ. ಸಿ ಈ ಥರ ಕೂತ್ಕೊಂಡ್ರೆ ಇಟ್ಸ್ ಪರ್ಫೆಕ್ಟ್ ಅಂತ. ಸೊ ಇವಾಗ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಇಲಾಚಿ ಪೌಡರ್, ಆಮೇಲೆ ಇದು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಕಲಸಿ ಆಮೇಲೆ ರವೆನ ಹಾಕ್ತಾ ಇದ್ದೀನಿ. ನಿಮಗೆ ಅನಿಸ್ತಾ ಇರ್ಬೋದಲ್ಲ ಇದೇನಪ್ಪ ಈ ಥರ ಲೂಸ್ ಇದೆ, ಈ ಹೇಗೆ ಲಾಡು ಮಾಡ್ತೀರಾ ಅಂತ. ಸೊ ನೀವು ಟೆನ್ಷನ್ ತಗೊಳ್ಳೋ ಹಂಗೆ ಏನೂ ಇಲ್ಲ. ಇದನ್ನು 3 hours ನೀವು ಬಿಟ್ಟರೆ, 3 to 4 hours ಬಿಟ್ಟರೆ, ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ, ಇಷ್ಟು ರಿಯಲಿ ನೀವು ಬಿಲೀವ್ ಮಾಡಲ್ಲ ಇಷ್ಟು ಸಾಫ್ಟಾಗಿ ಲಡ್ಡು ಬರುತ್ತೆ ಅಂತಂದರೆ. ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಆ್ಯಕ್ಚುಲಿ ಇದು ನನ್ನ ತಾಯಿ ರೆಸಿಪಿ. ತುಂಬ ಸಾಫ್ಟಾಗಿರುತ್ತೆ, ಅದು ನಾವು ರವೆ ತಿಂತಿದ್ದೀವಲ್ಲ ಅನ್ನೋ ಫೀಲೇ ಬರಲ್ಲ ಈ ಥರ ಮಾಡಿದರೆ. ಸೊ ಇದು ನೀವು ಹೆದರಬೇಕಾಗಿಲ್ಲ. ಆ್ಯಕ್ಚುಲಿ 3 hours ಆದಮೇಲೆ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಉಂಡೆನ ಕಟ್ಬೋದು. ಕಂಪ್ಲೀಟ್ ಕೂಲ್ ಅಂದರೆ ಸೊ ನಾರ್ಮಲ್ ಸ್ವಲ್ಪ ನಿಮಗೇನಾದರೂ ಮೆತ್ತಗೆ ಅನಿಸ್ತಾ ಇದ್ದೀನಿ ಆರಾಮಾಗಿ ಕಟ್ಬೋದು. ಹಾಗೆ ನೀರು ಕೈಯಲ್ಲಿ ನೀರು ಹತ್ಕೊಂಡು ಬಿಸಿ ಇರುತ್ತಲ್ಲ ಸೊ ನೀರು ಹಾಕ್ಕೊಂಡು ನೀವು ಉಂಡೆನ ಕಟ್ಕೊಳ್ಳಿ. ನಿಜವಾಗ್ಲೂ ಸಖತ್ ಟೇಸ್ಟ್ ಇರುತ್ತೆ. ಆಮೇಲೆ ಇದು ನೀವು 3-4 days ಆದರೂ ನಿಮ್ಗೆ ಅದೇ ಸಾಫ್ಟ್ನೆಸ್ ಸಿಗುತ್ತೆ ತಿನ್ನಬೇಕಾದ್ರೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಇದು 2 hours ರೆಸ್ಟ್ ಆದಮೇಲೆ ಹೇಗೆ ಇರುತ್ತೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಸಿ ನೀವು ನೋಡ್ತಿರ್ಬೋದು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ, ಜಾಸ್ತಿ ಏನಾಗಿಲ್ಲ, ಜಸ್ಟ್ 5 minutes ಆಯಿತು, 5-10 minutes ಆಯಿತು ನಾನು ಮಾಡಿ. ಸೊ ಇವಾಗ ಈ ಕಲರ್ ಬಂದಿದೆ. ಸೊ ವೇಟ್ ಮಾಡೋಣ. ಸೊ ಆಮೇಲೆ ನಾನು ಹೆಂಗೆ ತೋರಿಸ್ತೀನಿ. ಸೊ ನಾವು ಯಾವುದೇ ಅಡುಗೆ ಇದನ್ನ ನಾವು ಎಷ್ಟು ರವೆನ ಎಷ್ಟು ಸ್ಮೂತ್ ಸಾಫ್ಟಾಗಿ ಹುರ್ಕೋತೀವೋ, ಪಾಕನ ಎಷ್ಟು ಕರೆಕ್ಟಾಗಿ ಮಾಡ್ತೀವೋ, ಸೊ ಅದ್ರ ಮೇಲೆ ಟೇಸ್ಟ್ ಡಿಪೆಂಡ್ ಇರುತ್ತೆ. ಸೊ ಬೆಟರ್ ನೀವು ಮಾಡುವಾಗ ಎರಡನ್ನು ಕರೆಕ್ಟಾಗಿ ಮಾಡಿ. ಸೊ ಆವಾಗ ನಿಮ್ಮ ಇದು ರವೆ ಲಾಡು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಗಟ್ಟಿಯಾಗಿದೆ ಆಲ್ರೆಡಿ, ನೀವು ನೋಡ್ತಿರ್ಬೋದು. ಸೊ ಇಟ್ಸ್ ಸಿ ಇದು ಪರ್ಫೆಕ್ಟ್ ಆಗಿದೆ. ಸೊ ಒಂಚೂರು ತುಪ್ಪನ ಈ ಥರ ಕೈಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಉಂಡೆನ ಮಾಡ್ಕೋಬೇಕು. ನಿಮಗೆ ನಾನು ಮಾಡಿರೋ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.